ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ಶ್ವೇತರಾಜ್. ನಾನಿವತ್ತು ನಿಮಗೆ ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೊಂದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡೋ ಅಂಥ ಒಂದು ರೆಸಿಪಿ. ಏನೇನು ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಉಪ್ಪು ಮತ್ತು ಎಣ್ಣೆ, ಇದಿಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಇದಕ್ಕೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು, ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ನಾವು ಒಬ್ಬಟ್ಟಿಗೆ ಕಲಿಸ್ತೀವಲ್ಲ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತ ನೋಡಿ, ಈ ರೀತಿ ಕಲಿಸ್ಕೊಂಡು ಲಾಸ್ಟಲ್ಲಿ ಎಣ್ಣೆನ ಸಹ ಹಾಕಿ ಕಲಸಿ ನೀಟಾಗಿ ನಾದ್ಕೋಬೇಕಿದನ್ನು. ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾವು ಒಂದು ತ್ಯಾವದ ಬಟ್ಟೆನ ಈ ರೀತಿ ಮುಚ್ಚಿಡೋಣ, ಯಾಕೆಂದರೆ ಹಿಟ್ಟು ಒಣಗಬಾರ್ದು. ಅದರಿಂದ ಇವಾಗ ನಾವು ಇದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದರಿಂದ ನಾನು 1.5 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕೊಂಡ ನಂತರ ಇದಕ್ಕೆ ಉಪ್ಪನ್ನು ಹಾಕೋಬೇಕು. ಆನಂತರ ಸ್ವಲ್ಪ ಎಣ್ಣೆ ಇದಿಷ್ಟನ್ನು ಹಾಕಿ ನೀರನ್ನು ಕುದಿಸ್ಕೋಬೇಕು. ಇವಾಗ ನೋಡಿ ನೀರು ಕುದೀತಾ ಇದೆ. ಈಗ ಕುದೀತಾ ಇರೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ದೆ ಇರೋ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೊಂಡು ಇದು ಬಿಸಿ ಇರುವಾಗಲೇ ಸ್ವಲ್ಪ ನಾದ್ಕೋಬೇಕು. ನೋಡಿ ಈ ರೀತಿ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಎಲ್ಲಾನು. ಈಗ ಮೈದಾ ಹಿಟ್ಟನ್ನು ಸೇಮ್ ಹೂರ್ಣ ರೀತಿ ಫಿಲ್ಲಿಂಗ್ ಹೇಗೆ ಮಾಡ್ತೀವೋ ಅದೇ ರೀತಿ ಮೈದಾ ಹಿಟ್ಟಿಗೆ ಮಧ್ಯದಲ್ಲಿ ಈ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಉಂಡೆಗಳನ್ನಾಗಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ ಈಗ ಎಲ್ಲ ರೆಡಿ ಇದೆ. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ. ಈ ಅಕ್ಕಿ ಹಿಟ್ಟಲ್ಲಾದರೂ ಲಟ್ಟಿಸ್ಕೋಬೋದು, ಇಲ್ಲಾಂತಂದರೆ ಎಣ್ಣೆಯಲ್ಲೂ ಸಹ ಲಟ್ಟಿಸ್ಕೋಬೋದು. ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ಅದರಲ್ಲಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಕಾದಿರೋ ಇಂಚ್ ಮೇಲೆ ಇದನ್ನು ಬೇಯಿಸ್ಕೋಬೇಕು. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ಇದನ್ನು ಎರಡೂ ಕಡೆಯಿಂದಲೂ ಬೇಯಿಸ್ಕೊಂಡ್ರೆ ಈ ಬಿಳಿ ಹೋಳಿಗೆ ರೆಡಿ ಆಗುತ್ತೆ. ಇದು ಒಂದು ಸಿಂಪಲ್, ಏನೂ ಸ್ಪೈಸಿ ಇಲ್ಲ, ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ನೀವು ಇದನ್ನು ನಾನ್ ವೆಜ್ ರೆಸಿಪಿ, ವೆಜ್ ರೆಸಿಪಿ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಲೇಯರ್ಡ್ ಆಗಿದೆ ಅಂತ. ನಾನು ಇದನ್ನು ಇಲ್ಲಿ ಎಣ್ಣೆಗಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಬೇಕಿದ್ರೆ ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿ ಯಾವುದಾದ್ರ ಜೊತೆನಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ದೊಡ್ಡ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ, ನನ್ನ ಚಾನಲ್ನ ಹೇಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಇನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.